ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರೇಖಾ ರೇಖಾ ಅಡುಗೆ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಮನಸಾರ ಭಾವಿಸ್ತೀನಿ ಸೊ ನಾಡಿನ ಸಮಸ್ತ ವೀಕ್ಷಕರಿಗೂ ಮತ್ತು ಯೂಟ್ಯೂಬ್ ನೋಡುವಂಥ ಎಲ್ಲ ವೀಕ್ಷಕರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯ ತಿಳಿಸ್ತಾ ಇದ್ದೀನಿ ಮಕರ ಸಂಕ್ರಾಂತಿ ಹಬ್ಬ ಅಂದರೆ ಎಲ್ಲರಿಗೂ ಒಂದು ವಿಶೇಷವಾಗಿರುವಂಥ ಹಬ್ಬ ಈ ಮಕರ ಸಂಕ್ರಾಂತಿ ಹಬ್ಬನ ಯಾಕೆ ಆಚರಣೆ ಮಾಡ್ತಾರೆ ಅಂದರೆ ಇದು ಸುಗ್ಗಿ ಕಾಲದಲ್ಲಿ ಬರುವಂಥ ಹಬ್ಬ ರೈತರು ಬಂದ್ಬಿಟ್ಟು ವರ್ಷವಿಡೀ ದವಸ ಧಾನ್ಯಗಳನ್ನೆಲ್ಲ ಬೆಳೆದು ಭೂಮಿ ತಾಯಿಗೆ ಸೂರ್ಯ ದೇವನಿಗೆ ಅರ್ಪಿಸ್ತಾ ಒಂದು ಪೂಜೆ ಮಾಡುವಂಥ ಹಬ್ಬ ಅಂತಲೇ ಹೇಳ್ಬೋದು ಅದರಲ್ಲೂ ಹಸುಗಳಿಗೆ ಅಲಂಕಾರ ಮಾಡಿ ಒಂದು ಜಾತ್ರೆಯ ರೀತಿಯಲ್ಲಿ ಹಬ್ಬನ ಸಡಗರದಿಂದ ಖುಷಿಯಾಗಿ ಎಂಜಾಯ್ ಮಾಡ್ತಾರೆ ತುಂಬಾ ಸಡಗರದಿಂದ ತುಂಬಾ ವಿಧ ವಿಧವಾದಂಥ ಅಡುಗೆಗಳು ತಿಂಡಿ ತಿನಿಸುಗಳನ್ನ ಇಟ್ಟು ಹಬ್ಬನ ಆಚರಣೆ ಮಾಡ್ತಾರೆ ಸೊ ಇವಾಗ ಏನಂದರೆ ಹಳ್ಳಿ ಕಡೆ ಮತ್ತು ಸಿಟಿ ಕಡೆ ಒಂದೊಂದು ಥರ ಹಬ್ಬಗಳನ್ನ ಮಾಡ್ತಾರೆ ಆದರೆ ನಾವು ಸಿಟಿಯಲ್ಲಿರೋದ್ರಿಂದ ಅದೇ ರೀತಿ ನಾನು ಕೂಡ ವಿಧ ವಿಧವಾದಂಥ ಅಡುಗೆಗಳನ್ನ ಮಾಡಿ ಮತ್ತು ಕೆಲವೊಂದು ತಿಂಡಿಗಳನ್ನು ಕೂಡ ಮಾಡಿದ್ದೀನಿ ಆ ತಿಂಡಿ ತಿಂತಾನೆ ಇದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಒಂದು ಫಿಲ್ಟರ್ ಕಾಫಿ ಮಾಡ್ತಾ ಇದ್ದೀನಿ ಕಾಫಿನ ಯಾವ ರೀತಿ ಮಾಡೋದಂತ ನೋಡ್ಕೊಬರೋಣ ಬನ್ನಿ ಸೊ ಕಾಫಿ ಮಾಡೋದಕ್ಕೆ ಮುಂಚೆ ನಾನು ಏನೇನು ತಿಂಡಿ ಮಾಡಿದ್ದೀನಿ ಅನ್ನೋದನ್ನ ನಿಮಗೆ ತೋರಿಸ್ತಾ ಇದ್ದೀನಿ ಬನ್ನಿ ಇಲ್ಲಿ ನೋಡಿ ಹಬ್ಬಕ್ಕೆ ನಾನು ಕರ್ಜಿಕಾಯಿ ಮಾಡಿಟ್ಕೊಂಡಿದ್ದೀನಿ ಮತ್ತು ಎಳ್ಳುಂಡೆ ಕೋಡ್ಬಲೆ ಕಡಲೆಪುರಿದು ಉಂಡೆ ಮಾಡಿಟ್ಕೊಂಡಿದ್ದೀನಿ ನಿಪ್ಪೊಟ್ಟು ಕಜ್ಜಾಯ ಇದ್ರ ಜೊತೆಗೆ ವಿಧ ವಿಧವಾದಂಥ ಅಡುಗೆಗಳು ಕೂಡ ಮಾಡಿದ್ದೀನಿ ಸೊ ಇದಕ್ಕೆ ಬೆಸ್ಟ್ ಆಗಿ ನಾನು ಫಿಲ್ಟ್ರ್ ಕಾಫಿ ಮಾಡೋದನ್ನ ಇದ್ದೀನಿ ಬನ್ನಿ ಇವಾಗ ನೋಡ್ಕೊಂಬರೋಣ ಈ ಫಿಲ್ಟರ್ ಕಾಫಿ ಮಾಡೋದಕ್ಕೆ ಇಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ನೀರನ್ನ ಚೆನ್ನಾಗಿ ಕುದಿಯೋದಕ್ಕೆ ಇಟ್ಕೊಂಡಿದ್ದೀನಿ ಇದು ಕುದಿಯೋ ಟೈಮ್ಗೆ ನಾನು ಇವತ್ತು ಯೂಸ್ ಮಾಡ್ತಾ ಇರೋದು ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟ್ರ್ ಕಾಫಿ ಪೌಡರು ಇದು ನಮ್ಮ ಟ್ರೆಡಿಷನಲ್ ಸೌತ್ ಇಂಡಿಯನ್ ಫಿಲ್ಟರ್ ಕಾಫಿ ಪೌಡರು ಇದು ಮಾಡೋದಕ್ಕೆ ಈ ಥರ ಕಾಫಿ ಮೇಕರ್ ಬೇಕಾಗುತ್ತೆ ಸೊ ಈ ಥರ ಕಾಫಿ ಮೇಕರಿಂದ ನಮಗೆ ಈಸಿಯಾಗಿ ಕಾಫಿನ ಮಾಡ್ಕೊಬೋದು ಅಂದರೆ ಡಿಕಾಶನ್ ತೊಗೋಬೋದು ಈ ಕಾಫಿ ಪೌಡರ್ನ ಒಳ್ಳೆ ಕಾಫಿ ಬೀಜಗಳನ್ನ ಆಯ್ಕೆ ಮಾಡಿ ಅದನ್ನು ಚೆನ್ನಾಗಿ ಹುರಿದು ಒಂದು ಸುವಾಸನೆ ಬರೋ ಥರ ಹುರಿದು ಪೌಡರ್ ಮಾಡ್ತಾರೆ ಹಂಗಾಗಿ ಈ ಕಾಫಿ ಪೌಡರ್ ನಮಗೆ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಈ ಕಾಫಿ ಪೌಡರ್ನ ಅದ ಕೂಡ ಅಷ್ಟೇ ತುಂಬ ಪೌಡರ್ ಥರನೂ ಅಲ್ಲ ತುಂಬ ಆಗೋವಲ್ಲ ಒಂದು ಆಗಿ ರುಬ್ಬಿರ್ತಾರೆ ಇದರಿಂದ ನಮಗೆ ಒಂದು ಕಾಫಿ ಡಿಕಾಷನ್ ಅನ್ನೋದು ತುಂಬಾ ಸೂಪರಾಗಿ ಸಿಗುತ್ತೆ ಕಾಫಿ ಕುಡಿಯೋವಾಗಲೇ ನಿಮಗೆ ಗೊತ್ತಾಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇಲ್ಲಿ ನಾನು ಇಬ್ಬರಿಗಾಗೋಷ್ಟು ಮಾಡೋದ್ರಿಂದ ಒಂದು ಮೂರು ಟೀ ಸ್ಪೂನ್ ಆಗೋಷ್ಟು ಕಾಫಿ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ ಸೊ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತೀರಂದರೆ ಜಾಸ್ತಿ ಕೂಡ ಹಾಕೋಬೋದು ಈಗ ಕಾಫಿ ಪೌಡರ್ನ ಹಾಕಿದ ಮೇಲೆ ಈ ಥರ ಸ್ಪೂನಿಂದ ಲೈಟಾಗಿ ಪ್ರೆಸ್ ಮಾಡಿ ಈ ಕಾಫಿ ಮೇಕರಲ್ಲಿ ಒಂದು ಕ್ಯಾಪ್ ಕೊಟ್ಟಿರ್ತಾರೆ ಅದನ್ನು ಟೈಟಾಗಿ ನಾವು ಪ್ರೆಸ್ ಮಾಡಿ ಇದಕ್ಕೆ ಚೆನ್ನಾಗಿ ಕಾದಿರುವಂಥ ನೀರು ಹಾಕ್ಕೊತಾ ಇದ್ದೀನಿ ನೀರು ಕ್ವಾಂಟಿಟಿ ಕೂಡ ಒಂದು ಸೆವೆಂಟಿಯಿಂದ ಅಥವಾ ಹಂಡ್ರೆಡ್ ಎಮ್ ಎಲ್ ಆಗೋಷ್ಟು ನೀರು ಹಾಕ್ಕೋಬೇಕು ತುಂಬ ಜಾಸ್ತಿ ಐತೆ ಅಂದರೆ ನಿಮಗೆ ಡಿಕಾಷನ್ ಅನ್ನೋದು ತುಂಬ ತೆಳ್ಳಗಾಗುತ್ತೆ ಟೇಸ್ಟ್ ಕೊಡೋದಿಲ್ಲ ಸೊ ಇದನ್ನು ಅಳತೆ ಪ್ರಕಾರ ಮಾಡಿ ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಡಬೇಕಾಗುತ್ತೆ ಈಗ ಅದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಡೋಷ್ಟರಲ್ಲಿ ಇಲ್ಲಿ ನಾವು ಹಾಲು ಕಾಯಿಸ್ಕೋಬೇಕಾಗುತ್ತೆ ಇಲ್ಲಿ ನಾನು ಹಾಲು ಪಾತ್ರೆಗೆ ಒಂದು ಲೋಟ ಆಗೋಷ್ಟು ಹಾಲು ಅಂದರೆ ಕಾಲು ಲೀಟರ್ ಆಗೋಷ್ಟು ಹಾಲು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಸಕ್ಕರೆ ಹಾಕ್ಕೊತಾಯಿದ್ದೀನಿ ನೀವು ಬೇಕಂದರೆ ಸಕ್ಕರೆನ ಲಾಸ್ಟಲ್ಲಿ ಕೂಡ ಹಾಕೋಬೋದು ಅಥವಾ ಹಾಲು ಕುದಿಯುವಾಗ ಕೂಡ ಹಾಕೋಬೋದು ಈ ಕಾಫಿ ಪುಡಿಯಲ್ಲಿ ಎರಡು ಥರ ವಿಧ ಇದೆ ಒಂದು ಕಾಫಿ ಪೌಡರಲ್ಲಿ ಏಯ್ಟಿ ಪರ್ಸೆಂಟ್ ಕಾಫಿ ಟ್ವೆಂಟಿ ಪರ್ಸೆಂಟ್ ಚಿಕೋರಿ ಇರುತ್ತೆ ಇನ್ನೊಂದರಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಕಾಫಿ ಫಾರ್ಟಿ ಪರ್ಸೆಂಟ್ ಚಿಕ್ಕೋರಿ ಇರುತ್ತೆ ಸೊ ಇವಾಗ ನೋಡ್ತಾ ಇರ್ಬೋದು ಡಿಕಾಷನ್ ಕೂಡ ರೆಡಿಯಾಗಿದೆ ಎಷ್ಟು ಡಾರ್ಕ್ ಆಗಿ ಡಿಕಾಷನ್ ಬಂದಿದೆ ಅಂತ ನೀವೇ ನೋಡ್ತಾ ಇರ್ಬೋದು ಈಗ ನಾವು ಡಿಕಾಷನ್ ರೆಡಿಯಾಗಿದೆ ಅದೇ ಟೈಮ್ಗೆ ಕೂಡ ಹಾಲು ಕೂಡ ಚೆನ್ನಾಗಿ ಕಾದಿದೆ ತುಂಬಾ ಸೂಪರಾಗಿ ಸುಲಭವಾಗಿ ಮಾಡ್ಕೋಬೋದು ಈ ಕಾಫಿನ ಈಗ ಇದೊಂದು ಸೌತ್ ಇಂಡಿಯನ್ ಟ್ರೆಡಿಷನಲ್ ಕಾಫಿ ಆಗಿರೋದ್ರಿಂದ ಈ ಥರ ನಾವು ಲೋಟದಲ್ಲಿ ಕುಡಿಯೋದ್ರಿಂದ ಅದ್ರ ಮಜಾನೆ ಬೇರೆ ತುಂಬಾ ಸೂಪರಾಗಿರುತ್ತೆ ಇವಾಗ ಡಿಕಾಷನ್ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಡಾರ್ಕ್ ಆಗಿ ಬಂದಿದೆ ಅಂತ ಅಂದರೆ ನಮಗೆ ಬೇಕಾಗಿರುವಂಥ ಅದಕ್ಕೆ ಬಂದಿದೆ ಡಿಕಾಷನು ಸುಮಾರು ಇದೇನಿಲ್ಲ ಅಂದ್ರೂ ಡಿಕಾಷನು ನಿಮಗೆ ಎಷ್ಟು ಬೇಕಾದರೂ ಹಾಕೋಬೋದು ಡಾರ್ಕ್ ಕಾಫಿ ಕುಡಿಯೋರು ಇರ್ತಾರೆ ಅಥವಾ ಮೈಲ್ಡ್ ಫ್ಲೇವರಲ್ಲಿ ಕುಡಿಯೋರು ಇರ್ತಾರೆ ನಿಮ್ಗೆ ಎಷ್ಟು ಬೇಕಾದರೂ ಡಿಕಾಷನ್ ಹಾಕ್ಕೊಂಡು ಚೆನ್ನಾಗಿ ಕಾದಿರೋ ಅಂಥ ಹಾಲು ಹಾಕೊತಾ ಇದ್ದೀನಿ ಇದು ನೊರೆ ಬರೆತಾ ಒಂದು ಒಳ್ಳೆಯ ಸುವಾಸನೆ ಬರ್ತಾ ಇರುತ್ತೆ ನಿಮ್ಗೆ ಹಾಲು ಹಾಕೋವಾಗನೇ ಆ ಗಮ ಗೊತ್ತಾಗುತ್ತೆ ಸೊ ತುಂಬಾ ಒಂದು ಟ್ರೆಡಿಷ್ನಲ್ ಕಾಫಿ ಅಂತಲೇ ಹೇಳ್ಬೋದು ನನಗಂತೂ ತುಂಬಾ ಇಷ್ಟವಾದಂಥ ಕಾಫಿ ಈಗ ಕಾಫಿ ರೆಡಿಯಾಗಿದೆ ಆದರೆ ಇದನ್ನು ಕುಡಿಯೋದಕ್ಕೆ ಮುಂಚೆ ಒಂದು ಎರಡು ಸರಿ ಶೇಕ್ ಮಾಡಿ ಕುಡಿದ್ರೆ ಆ ಫಿಲ್ಟರ್ ಕಾಫಿ ಅದ ಅಂತೂ ನಿಮಗೆ ಗೊತ್ತಾಗುತ್ತೆ ಘಮ ಅಂತೂ ತುಂಬಾ ಚೆನ್ನಾಗಿರುತ್ತೆ ಆದರೆ ಇದನ್ನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಈ ಥರ ಶೇಕ್ ಮಾಡಿ ಆವಾಗ ನಿಮಗೆ ಚೆನ್ನಾಗಿ ಅನಿಸುತ್ತೆ ಇವಾಗ ಇದು ಟೇಸ್ಟ್ ಮಾಡೋವಂಥ ಸಮಯ ಆಗಿದೆ ಇವಾಗ ಟೇಸ್ಟ್ ಮಾಡೋಣ ಈಗ ಟೇಸ್ಟ್ ಮಾಡ್ತಾಯಿದ್ದೀನಿ ಈ ಕಾಫಿ ಕುಡಿಯುವಾಗ ನನಗೆ ಚಿಕ್ಕ ವಯಸ್ಸು ನೆನಪಾಗುತ್ತೆ ಅಮ್ಮ ಮಾಡಿಕೊಟ್ಟಿರೋ ಹಾಗೆ ನೆನಪಾಗುತ್ತೆ ಹಬ್ಬದ ದಿನ ಮಾಡಿರುವಂಥ ಸ್ನ್ಯಾಕ್ ಜೊತೆಗೆ ಫಿಲ್ಟರ್ ಕಾಫಿ ಕುಡಿತಾ ಇದ್ದೀನಿ ತುಂಬನೇ ರುಚಿಯಾಗಿ ಅದ್ಭುತವಾಗಿದೆ ಇನ್ನೂ ಒಂದು ಲೋಟ ಕುಡಿಯೋ ಥರ ಆಗಿದೆ ನೀವು ಕೂಡ ಹಬ್ಬದಲ್ಲಿ ಏನೇನು ತಿಂಡಿ ಮಾಡಿದ್ರಿ ಯಾವ ಥರ ಎಂಜಾಯ್ ಮಾಡಿದ್ರಿ ಅಂತಲೂ ಕಮೆಂಟ್ ಮಾಡಿ ಹಾಗೆ ನೀವು ಕೂಡ ಮಾಲ್ಗುಡಿ ಫಿಲ್ಟರ್ ಕಾಫಿನ ಟ್ರೈ ಮಾಡಿ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ ಈ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ ಈ ಸಂಪ್ರದಾಯವನ್ನು ಮುಂದುವರ್ಸ್ಕೊಂಡು ಬಂದಿದೆ ಮತ್ತೊಮ್ಮೆ ನಾಡಿನ ಸಮಸ್ತ ವೀಕ್ಷಕರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯ ತಿಳಿಸ್ತಾ ಇದ್ದೀನಿ ನಮ್ಮ ಚಾನಲ್ನ ಹೊಸ್ದಾಗಿ ಇದ್ದರೆ ಈಗಲೇ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು